ದಾರಿ ತಡೆಸು. ವೆಲ್ಕಮ್ ಬ್ಯಾಕ್. ಗೋವಾದಲ್ಲಿ ಮತ್ತೆ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ವಾಸ್ಕೋ ಬೈನಾ ಬೀಚ್ ಬಳಿ ಇರೋ ಕನ್ನಡಿಗರ ಮನೆಯನ್ನ ಧ್ವಂಸಗೊಳಿಸಿ ಜಾಗ ಖಾಲಿ ಮಾಡುವಂತೆ ಒತ್ತಡ ಹೇರಲಾಗಿದೆ. ಇದು ಗೋವಾದಲ್ಲಿ ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ನಿರಂತರ ದೌರ್ಜನ್ಯ. ವಾಸ್ಕೋ ಬೈನಾ ಬೀಚ್ ಬಳಿ ವಾಸವಿದ್ದಂತಹ ಕನ್ನಡಿಗರ ಮನೆಯನ್ನ ಖಾಲಿ ಮಾಡಿಸಲಾಗಿದೆ. ಗೋವಾ ಸರ್ಕಾರದಿಂದ ಪೊಲೀಸ್ ಬಲ ಪ್ರಯೋಗ ಮಾಡಲಾಗಿದ್ದು ಸುಮಾರು 1100ಕ್ಕೂ ಹೆಚ್ಚು ಕನ್ನಡಿಗರಿಗೆ ನಿತ್ಯ ಟಾರ್ಚರ್ ಕೊಡಲಾಗ್ತಾ ಇದೆ. ಸಿಎಂ ಬಸವರಾಜ್ ಬೊಮ್ಮಾಯಿಗೆ ಕನ್ನಡಿಗರು ಮನವಿಯನ್ನ ಮಾಡಿದ್ದಾರೆ. ವಾಸ್ಕೋದ ಆಸುಪಾಸು ಮನೆ ನಿರ್ಮಿಸಿ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗೋವಾ ಸರ್ಕಾರದ ಜೊತೆ ಮಾತಾಡಿ ನಮಗೊಂದು ಸಮಸ್ಯೆಗೆ ಪರಿಹಾರ ಮಾಡಿಸ್ಕೊಡಿ ಅಂತ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಕನ್ನಡಿಗರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬುಲ್ಡೋಸರ್ ತಂದು ಮನೆ ನೆಲಸಮ ಮಾಡಲಾಗಿದೆಯಂತೆ. ಗಡಿ ಹೋರಾಟ ಸಮಿತಿಗೆ ಕನ್ನಡಿಗರು ಈಗ ದೂರನ್ನ ಕೊಟ್ಟಿದ್ದಾರೆ. ಅಲ್ಲದೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ನಮಗೊಂದು ಶಾಶ್ವತ ಪರಿಹಾರವನ್ನು ಒದಗಿಸಬೇಕು, ಗೋವಾ ಸರ್ಕಾರದ ಜೊತೆ ಮಾತಾಡಿ ನಮಗೆ ಇರೋದಕ್ಕೊಂದು ಸೂರ್ಣ ವ್ಯವಸ್ಥೆ ಮಾಡಬೇಕು ಅಂತ ಅಳಲು ತೋಡ್ಕೊಂಡಿದ್ದಾರೆ. ನೋಡಿದ್ದೀವಿ, ಅದಕ್ಕಾಗುವಂಥ ಎಲ್ಲ ಯಾವ ರೀತಿ ಅದನ್ನು ಮಾಡಬೇಕು ಯೋಜನೆಯನ್ನು ತಯಾರು ಮಾಡಬೇಕು. ಸಚಿನ್ ಶೆಟ್ಟಿಗಾರ್ ಅಂತ ಅವರು ತನ್ನ ಎಲ್ಲ ಕೆಲಸಗಳನ್ನು ಈ ಒಂದು ಕನ್ನಡಿಗರ ಪರವಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ಗೋವಾ ಕನ್ನಡ ಸಂಘದ ಅಧ್ಯಕ್ಷರಾಗಿರುವಂತಹ ಹನುಮಂತ ರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಹನುಮಂತ ರೆಡ್ಡಿ ಅವರೇ. ನಮಸ್ತೆ ಮೇಡಮ್. ಗೋವಾದಲ್ಲಿರುವಂತಹ ಕನ್ನಡಿಗರಿಗೆ ಆಗ್ತಾ ಇರುವಂತಹ ದೌರ್ಜನ್ಯ ಇದೆ ಮೊದಲಲ್ಲ, ಈ ಹಿಂದೆ ಕೂಡ ಬಲವಂತವಾಗಿ ಮನೆಗಳನ್ನ ಖಾಲಿ ಮಾಡಿಸಿದಂತಹ ಆರೋಪಗಳಿದೆ. ಈಗ ವಾಸ್ಕೋ ಬೈನಾ ತಟದಲ್ಲಿ ಸುಮಾರು ಎಷ್ಟು ಕನ್ನಡಿಗ ಕುಟುಂಬಗಳು ವಾಸವಾಗಿದ್ವು, ಈಗ ಅವ್ರ ಎಲ್ಲರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಅವ್ರ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಇದು ಈಗಿಂದಲ್ಲ ಮೇಡಮ್, ಅದು ಮೊದಲು ನೆಕ್ಸ್ಟ್ ಟೈಮ್ ಆಗಿತ್ತಲ್ಲ ಮೇಡಮ್, ಅವಾಗಿಂದದು. ಅದ್ರ ಸಂಬಂಧ ಅವಾಗ ನೇರವಾಗಿ ಅವ್ರಿಗೆ ಜಾಗ ಕೊಟ್ಟಿದ್ದಿಲ್ಲ ಯಾರು, ಗೋವಾ ಕನ್ನಡಿಗರು, ಗೋವಾ ಸರ್ಕಾರ. ಅದಕ್ಕೆ ಅದು ಈ ಜಸ್ಟ್ ಏನು ನೆಲ ದಿವಸ ಮಾಡಿಲ್ತದನ್ನ, ಅದನ್ನ ಅವಾಗ ಏನ್ ನೆಕ್ಸ್ಟ್ ಟೈಮ್ ಪಡ್ತೀನಿ ಅಂತ ಹೇಳಿದ್ರು, ಹೋಗೋರ್ ಜಾಗ ಕೊಟ್ಟಿಲ್ಲ ಅವ್ರಿಗೆ. ಅದ್ರ ಸಂಬಂಧ ಗಡಿನಾರು ಅವರು ಒಂದು ಹೋರಾಟ ಮಾಡ್ತಾ ಇದಾರೆ ಮೇಡಮ್ ಈ ಸದ್ಯ ಜಸ್ಟ್. ಅಂದ್ರೆ ಈಗ ಅವರಿಗೆ ಅವ್ರ ಪ್ರಮುಖ ಬೇಡಿಕೆಗಳು ಏನೇನ್ ಸರ್? ಅವ್ರ ಪ್ರಮುಖ ಬೇಡಿಕೆ ಅಂದ್ರೆ ಅವ್ರ ಏನ್ ಜಾಗ ಕಳ್ಕೊಂಡಿದ್ರಲ್ಲ, ನಿಗಾಸರ ಇದ್ರಲ್ಲ ಮೇಡಮ್ ಅವರ, ಅವ್ರಿಗೆ ಮನಿ ಕಟ್ಟಿಕೊಡ ಅಂತ ಅವ್ರದ್ದು ಬೇಡಿಕೆ ಇತ್ತು ಒಂದು ಅವಾಗಿಂದ್ರಿ ಮೇಡಮ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಹಿಂದೆನೆ ಸಿಎಂ ಅವರಿಗೆ ಮನವಿ ಮಾಡಿದ್ದಾಗಿರಬಹುದು ಅಥವಾ ಯಾರ ಮುಖಾಂತರ ಆದ್ರೂ ಸರ್ಕಾರಕ್ಕೆ ಮನವಿ ಮಾಡಿದಿರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಕವಾಗಿ ನಿಮ್ಗೆ ಏನಾದ್ರೂ ಪ್ರತಿಕ್ರಿಯೆ ಸಿಕ್ಕಿದ್ಯಾ? ಇಲ್ಲ ಮೇಡಮ್, ಅವಾಗ ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಸಾಹೇಬರು ಇದ್ರು, ಆ ಟೈಮ್ನಾಗ ನಾವು ಅವ್ರಿಗೆ ಹೋಗಿ ಮನವಿ ಕೊಟ್ಟಿದ್ರು ಎಲ್ಲ ಇಲ್ಲಿಂದ ಗೋವಾದ ನಾವು ಹೋಗಿದ್ವಿ ಮೇಡಮ್. ಮನವಿ ಕೊಟ್ಟು ಅವ್ರಿಗೆ ಇದು ಮಾಡ್ರಂತಂದು ಅವಾಗ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು ಮೇಡಮ್ ಅವರು. ಬಟ್ ಇನ್ನೂ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಬಟ್ ಸರ್ ಈಗಲೂ ಕೂಡ ಅವ್ರಿಗೆ ಏನಾದ್ರೂ ಟಾರ್ಚರ್ ಕೊಡ್ಲಾಗ್ತಾ ಇದೆಯಾ? ಹಂಗ ಟಾರ್ಚರ್ ಅಂತೇನಿಲ್ಲ, ಅವ್ರ ಮನಸ್ಸಿಗೆ ಬೇಜಾರಾಗಿದೆ ಮೇಡಮ್, ಇನ್ನೂವರೆಗಿನ ನಮ್ಗೆ ಏನೋ ಕೊಟ್ಟಿಲ್ಲ ಅಂತಂದು, ಆಗಿಂದ ಇಲ್ಲಿ ತನಕ ನಮ್ಗೊಂದು ಸೂರಿನ ವ್ಯವಸ್ಥೆ ಆಗಿಲ್ಲ ಅಂತ ಅವ್ರಿಗೆ ಬೇಜಾರಾಗಿದೆ. ಈ ಜಸ್ಟ್ ಏನ್ ಗೋವಾ ಸರ್ಕಾರ ಇನ್ನ ಏನು ಟಾರ್ಚರ್ ಕೊಟ್ಟಿಲ್ಲ ಮೇಡಮ್. ಈಗ ಆಗ ಮನೆ ಖಾಲಿ ಮಾಡಿಸಿದ ಟೈಮಲ್ಲಿ ಈಗ ಅಲ್ಲೆಲ್ಲ ಅವ್ರ ಮನೆ ಡೆಮಾಲಿಷನ್ ಮಾಡಿದ್ರಲ್ಲ, ಈಗ ಅವರೆಲ್ಲ ಎಲ್ಲಿ ವಾಸ ಮಾಡ್ತಿದ್ದಾರೆ, ಅಲ್ಲಿ ಈಗೇನ್ ಸಮಸ್ಯೆ ಆಗ್ತಾ ಇಲ್ವಾ ಈಗ ಸದ್ಯ ಇರುವಂತ ಜಾಗದಲ್ಲಿ? ಪಾಪ ನೋಡಿ ಮೇಡಮ್, ಈಗ ಅವರು ಎಲ್ಲೆಲ್ಲೋ ಪಾಪ ತಮ್ಮ ತಮ್ಮ ಪರಿಸ್ಥಿತಿಗೆ ಬೇರೆ ಕಡೆ ಹೋಗಿ ತಮ್ಗೆ ಅಲ್ಲಿ ಅನುಕೂಲ ಆಗುತ್ತೆ ಬಾಡಿಗೆ ಮನೆಯಲ್ಲಿ ಎಲ್ಲೋ ಒಂದಿಷ್ಟು ಮಂದಿ ಊರಿಗೆ ಹೋಗಿದ್ದಾರೆ. ಪಾಪ ತುಂಬಾ ತ್ರಾಸ ಪಟ್ಟಿದ್ದಾರೆ ಆ ಟೈಮ್ ಮೇಡಮ್. ಅವಾಗ ಯಾರು ಪಾಪ ಅವ್ರ ನೆರವಿಗೆ ಕರ್ನಾಟಕ ಸರ್ಕಾರ ಬರಲಿಲ್ಲ, ಮತ್ತೆ ಗೋವಾ ಸರ್ಕಾರನು ಅಷ್ಟೇ ಇದು ಮಾಡಲಿಲ್ಲ ಮೇಡಮ್. ಓಕೆ, ಆಕ್ಚುಲಿ ಮಾಡಬೇಕಾಗಿತ್ತು ಅವರಿಗೆ ಪಾಪ. ಓಕೆ ಓಕೆ, ಆದಷ್ಟು ಬೇಗ ಅವ್ರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡಿದಕ್ಕಾಗಿ.